ನಿಮಗೆ ಗೊತ್ತಾ, ಈ ಲವ್ ಅನ್ನೋ ಇಂಗ್ಲಿಷ್ ವರ್ಡ್ ಸಂಸ್ಕೃತ ಪದ ಲೋಬಿಂದ ಬಂದಿದೆ ಅಂತ. ಲೋಬ್ ಅಂದರೆ ದುರಾಸೆ ಅಂತ. ನಮಗೆ ಗೊತ್ತಿರೋ ಲವ್ ಕೂಡ ದುರಾಸೆಯಿಂದ ಕೂಡಿರೋದೆ. ಆದರೆ ಅದು ಪ್ರೀತಿಯನ್ನೋ ಮುಖವಾಡ ಹಾಕ್ಕೊಂಡಿರೋ ದುರಾಸೆ. ದುರಾಸೆ ಯಾವಾಗಲೂ ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗೆ ಲವ್ ಯಾವಾಗಲೂ ಕೂಡ ಅವರಿಗೆ ಸ್ವಲ್ಪನೇ ಕೊಟ್ಟು ಅದಕ್ಕಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದಲ್ಲದೇ ಪ್ರೀತಿಯಲ್ಲಿ, ಮದುವೆಯಲ್ಲಿ ಯಾವಾಗಲೂ ಒಂದಕ್ಕಿಂತ ಇನ್ನೊಂದು ಹೆಚ್ಚಾಗೇ ಇರುತ್ತೆ. ಗಂಡಿಗೆ ಸೆಕ್ಸ್ ಬೇಕು, ಅದಕ್ಕೋಸ್ಕರ ಲವ್ ಅನ್ನೋ ಮುಖವಾಡ ಹಾಕೋತಾನೆ. ಬಟ್ ಹೆಣ್ಣಿಗೆ ಸೆಕ್ಸ್ಗಿಂತ ಮುಖ್ಯವಾಗಿ ಪ್ರೀತಿ ಬೇಕು. ಇದು ನಾನು ಹೇಳ್ತಿರೋ ಮಾತುಗಳಲ್ಲ, ಒಂದು ಸರ್ವೆಯಿಂದ ಗೊತ್ತಾಗಿರೋ ವಿಷಯ. ಸೊ ಅದಕ್ಕೆ ಹುಡುಗ ಕೇಳಿದ ತಕ್ಷಣವೇ ಅವಳು ಸೆಕ್ಸ್ಗೆ ಒಪ್ಕೊಳ್ಳಲ್ಲ. ಯಾಕಂದರೆ ಒಂದು ಸಲ ಅವಳ ಶರೀರ ಕೊಟ್ಬಿಟ್ರೆ ಅವನು ಅವಳನ್ನು ಕೇರ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅಂತ ಅವಳಿಗೆ ತುಂಬ ಚೆನ್ನಾಗೇ ಗೊತ್ತು. ಅದಕ್ಕೆ ಸ್ತ್ರೀ ಗಂಡಸರನ್ನು ನಾಯಿ ಥರ ಅಲ್ದಾಡಿಸ್ತಾ ಇರ್ತಾರೆ. ಒಂದು ಸ್ವಲ್ಪ ದಿನಗಳಾದಮೇಲೆ ಗಂಡು ಇದನ್ನು ಗಮನಿಸ್ತಾನೆ. ಅದಕ್ಕೆ ಡೈರೆಕ್ಟಾಗಿ ಪಾಯಿಂಟ್ಗೆ ಬರ್ದೆ ಫಸ್ಟ್ ಕಾಫಿ ಅಂತಾನೆ, ಆಮೇಲೆ ಕೈ ಹಿಡ್ಕೋತಾನೆ, ಅದಾದಮೇಲೆ ಒಂದು ಹಗ್, ನೆಕ್ಸ್ಟ್ ಕಿಸ್ಸು, ಅದಾದಮೇಲೆ ಓಯೋ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದ್ರೆ ಲವ್ ಅನ್ನೋದ್ರಲ್ಲಿ ಒಂದಕ್ಕಿಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಒಂದು ಅಂದವಾಗಿರೋ ಹುಡುಗಿ ಪಬ್ಬಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಅರ್ಜೆಂಟಲ್ಲಿ ರೋಡ್ ಪಕ್ಕ ನಿಂತ್ಕೊಂಡಿದ್ದಾಳೆ. ದಾರಿಲಿ ಹೋಗ್ತಿರೋ ಕಾರ್ನ ನಿಲ್ಲಿಸಿ ಈಗಾಗಲೇ ತುಂಬ ಲೇಟಾಗಿದೆ. ಅದರಲ್ಲೂ ಮಿಡ್ ನೈಟ್ ಆಗಿರೋದ್ರಿಂದ ಬಸ್ಸು ಆಟೋ ಕೂಡ ಇಲ್ಲ. ದಯವಿಟ್ಟು ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ಲು. ಸರಿ ಅಂತ ಹತ್ತಿಸ್ಕೊಂಡು ಆ ಡ್ರೈವರ್ ಸಿಟಿ ಔಟ್ಸ್ಕರ್ಟ್ಗೆ ಕರ್ಕೊಂಡು ಹೋಗಿ ಕಾರ್ ನಿಲ್ಲಿಸಿ ಆ ಹುಡುಗಿ ಜೊತೆ ಪ್ರೇಮಾಯಣ ಸ್ಟಾರ್ಟ್ ಮಾಡ್ದ. ತಕ್ಷಣನೇ ಅವಳು, ಏನು ಮಾಡ್ತಿದೆಯೋ ಲೋಪರ್, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ, ನಾನೊಬ್ಳು ಪ್ರಾಸ್ಟಿಟ್ಯೂಟ್, ನಿನ್ನ ಆಸೆ ತೀರಿಸ್ಬೇಕು ಅಂದರೆ ನನಗೆ 10,000 ಪೇ ಮಾಡಬೇಕು ಅಂದ್ಲು. ತಕ್ಷಣನೇ ಅವನು 10,000 ಪೇ ಮಾಡಿ ತನ್ನ ಕಾಮದಾಹನ ತೀರಿಸ್ಕೊಂಡು ಹಾಯಾಗಿ ರೆಸ್ಟ್ ತಗೋತಾ ಇದ್ದಾನೆ. ಆಗ ಅವಳು, ನಿನ್ನ ಆಸೆ ತೀರ್ತು ಅಲ್ವಾ, ನನ್ನ ಮನೆಗೆ ಡ್ರಾಪ್ ಮಾಡು ಅಂದ್ಲು. ಆಗ ಅವನು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಾನು ಟ್ಯಾಕ್ಸಿ ಡ್ರೈವರ್, ನಿನ್ನ ಮನೆಗೆ ಡ್ರಾಪ್ ಮಾಡಬೇಕು ಅಂದರೆ ನನಗೆ 10,000 ಪೇ ಮಾಡಬೇಕು ಅಂತ ಹೇಳ್ತಾನೆ. ಇದು ವರ್ಸೆ ಅಂದರೆ. ಸೇಮ್ ಲವ್ ಅನ್ನೋ ರಿಲೇಷನ್ಶಿಪ್ಪಲ್ಲಿ ಒಬ್ರಿಗೊಬ್ರು ಗೊತ್ತಿಲ್ಲದೇ ಡಿಮ್ಯಾಂಡ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂದರೆ ಲವ್ವರ್ಸ್ ಆಗಲಿ ಅಥವಾ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಲಿ ಯಾವಾಗಲೂ ಜಗಳ ಮಾಡಿಕೊಂಡು ಕಿತ್ತಾಡ್ತಾನೆ ಇರ್ತಾರೆ. ಆದರೂ ಅವ್ರು ಯಾವತ್ತೂ ದೂರ ಆಗಲ್ಲ, ದೂರ ಆಗೋಕ್ಕೂ ಆಗಲ್ಲ. ಒಂದು ವೇಳೆ ದೂರ ಆದರೆ ಇಬ್ಬರಲ್ಲಿ ಯಾರೋ ಒಬ್ಬರು ದೋಚ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರು ದೂರ ಆಗ್ದೇ ಜೀವನ ಪೂರ್ತಿ ಕಿತ್ತಾಡ್ತಾನೆ ಇರ್ತಾರೆ. ಗಂಡು ಅವನ ಬಲದಿಂದ ಹೆಂಡ್ತಿನ ಹೊಡಿತಾನೆ, ಆದರೆ ಸ್ತ್ರೀಗೆ ಗಂಡಸರನ್ನು ಹೊಡೆಯೋ ಶಕ್ತಿ ಇಲ್ಲದೇ ಇರೋದ್ರಿಂದ ಅವಳ ಏಕೈಕ ಅಸ್ತ್ರನ ಉಪಯೋಗಿಸ್ತಾಳೆ. ಅದೇ, ರಾತ್ರಿ ಬಾ ನೋಡ್ಕೋತೀನಿ, ಇಲ್ಲ ಸಾಂಬಾರ್ಗೆ ಖಾರ ಜಾಸ್ತಿ ಹಾಕ್ತಾಳೆ, ಟೀಗೆ ಶುಗರ್ ಬದಲು ಸಾಲ್ಟ್ ಹಾಕ್ತಾಳೆ, ಕಿರ್ಚಾಡಿ ಗಲಾಟೆ ಮಾಡ್ತಾಳೆ, ಇಲ್ಲ ಅವಳ ಮಕ್ಕಳಿಗೆ ಅವರಪ್ಪನ ಮೇಲೆ ಚಾಡಿ ಹೇಳ್ತಾಳೆ, ಇರೋ ಆಸ್ತಿನೆಲ್ಲ ನಿಮ್ಮಪ್ಪ ನುಂಗಿ ನೀರು ಕುಡ್ದ ಅಂತ, ಅದಕ್ಕೆ ನಾವಿವತ್ತು ರೋಡ್ ಮೇಲಿದ್ದೀವಿ ಅಂತ. ಆದ್ದರಿಂದ ಈ ಪ್ರೀತಿ ಮದುವೆ ಅನ್ನೋದು ಕೇವಲ ಒಂದು ಬಜಾರೆ ಹೊರತು ವಾಸ್ತವ ಅಲ್ಲ. ನೀನು ನನಗೇನು ಕೊಡ್ತೀಯ, ನಾನು ನಿನಗೇನು ಕೊಡಬೇಕು, ನೀನು ನಂಗೆ ಇದು ಕೊಡು, ನಾನು ನಿಂಗೆ ಇದು ಕೊಡ್ತೀನಿ. ನೀನು ಲವ್ವಲ್ಲಿ ಹ್ಯಾಪಿಯಾಗಿರಬೇಕು ಅಂದರೆ ನಿನ್ನ ಪಾರ್ಟ್ನರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ. ನಿನಗೆ ಅವಳ ಅಂದ ಇಷ್ಟ ಆದರೆ ಅವಳ ಅಂದನ, ಕ್ಯಾರೆಕ್ಟರ್ ಇಷ್ಟ ಆದರೆ ಕ್ಯಾರೆಕ್ಟರ್ನ,
ಜಡೆ ಇಷ್ಟ ಆದರೆ ಜಡೆನ, ಜಡೆಯಲ್ಲಿರೋ ಹೂ ಇಷ್ಟ ಆದರೆ ಹೂನ ಪ್ರೀತಿಸು ಅಷ್ಟೇ. ಡೋಂಟ್ ಎಕ್ಸ್ಪೆಕ್ಟ್.